नमस्कार रेबियो चानल गे स्वागत नानु सौख्य गांवकर मत्तोम्मे सिद्रामय्यगे चेक्मेट इट्ट मल्लिकार्जुन खर्गे टिकेट विचारदल्लि ओंद हंतक्के सिद्रामय्य कई मेलादंते कंडु बर्ता इदे आदरे देहलियिंद शॉकिंग न्यूज ओंदु ईग राज्य नायकरन्न बंदु तल्पिरोदु एनु हागाद्रे ಮಾಹಿತಿ ಮುಂದೆ ಇಡ್ತಾ ಇದೀವಿ ಮಿಸ್ ಮಾಡ್ತಾರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರೇ ಈಗಾಗಲೇ ರಾಜ್ಯ ಚುನಾವಣೆ ಹತ್ತಿರ ಬರ್ತಿರೋ ಹೊತ್ತಲ್ಲಿ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರ ಕೈ ಮೇಲಾದಂತೆ ಕಂಡು ಬರ್ತಿದೆ ಇತ್ತೀಚಿನ ಬೆಳವಣಿಗೆಗಳು ಟಿಕೆಟ್ ವಿಚಾರದಲ್ಲಿ ಯಾಕಂದರೆ ಚುನಾವಣಾ ಸಮಿತಿ ರಚನೆಯಾಗಿದೆ ಅದರಲ್ಲಿ ಬಹುತೇಕರು ಸಿದ್ದರಾಮಯ್ಯ ಪರಮಾಪ್ತರು ಮತ್ತೊಂದು ಕಡೆ ಹಾಲಿ ಶಾಸಕರಿಗೆ ಟಿಕೆಟ್ ಕೊಡಲೇಬೇಕು ಅಂತ ಏನು ಪಟ್ಟು ಹಿಡಿದಿದ್ರು ಆ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಒಮ್ಮತ ವ್ಯಕ್ತಪಡಿಸಿ ಸುರ್ಜೇವಾಲಾ ಡಿ ಕೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದಂಥ ಶಾಸಕಾಂಗ ಸಭೆಯಲ್ಲಿ ಆ ಒಂದು ಘೋಷಣೆ ಮಾಡಿದ್ದಾರೆ ಹಾಲಿ ಶಾಸಕರಿಗೆ ಟಿಕೆಟ್ ತಪ್ಪಿಸೋದಿಲ್ಲ ಬಹುತೇಕ ಎಲ್ಲ ಹಾಲಿ ಶಾಸಕರಿಗೂ ಟಿಕೆಟ್ ಕನ್ಫರ್ಮ್ ಹೈಕಮಾಂಡ್ ಕೂಡ ಇದಕ್ಕೆ ಒಪ್ಪಿದೆ ಅನ್ನೋ ಒಂದು ಸೂಚನೆ ಆ ಸಭೆಯಲ್ಲಿ ಎಲ್ಲ ಶಾಸಕರ ಮುಂದೆ ಇಡಲಾಯಿತು ಸೊ ಇಷ್ಟರ ಮಟ್ಟಿಗೆ ಸಿದ್ದರಾಮಯ್ಯ ಅಂದುಕೊಂಡಿದ್ದಾಯಿತು ಹಾಲಿ ಶಾಸಕರಿಗೆ ಟಿಕೆಟ್ ಕೊಡಲೇಬೇಕು ಅಂತ ಹಲವು ತಿಂಗಳುಗಳಿಂದ ಡಿ ಕೆ ಜೊತೆಗೆ ಜಟಾಪಟಿ ನಡೆಸಿದ್ರು ಇದೆಲ್ಲದರಲ್ಲಿ ಸಿದ್ದರಾಮಯ್ಯ ಕೈ ಮೇಲಾದಂತೆ ಕಂಡು ಬಂತು ಸಿದ್ದು ಟೀಮ್ ಖುಷಿಯಾಯಿತು ಆದರೆ ಈಗ ಖರ್ಗೆಯವರು ಮತ್ತೊಂದು ಚೆಕ್ಮೇಟ್ ಇಟ್ಟಿದ್ದಾರೆ ಏನು ಅಂತ ಕೇಳಿದ್ರೆ ಹಾಲಿ ಶಾಸಕರಿರುವಂಥ 60+ ಕ್ಷೇತ್ರಗಳಲ್ಲೇನೋ ಒಮ್ಮತ ಸಮಸ್ಯೆ ಇಲ್ಲ ಆದರೆ ಉಳಿದಂಥ 150-170 ಕ್ಷೇತ್ರಗಳಲ್ಲಿ ಖಂಡಿತ ಡಿ ಕೆ ಸಿದ್ದರಾಮಯ್ಯ ನಡುವೆ ಬಡಿದಾಟವೇ ನಡೆದು ಹೋಗುತ್ತೆ ಟಿಕೆಟ್ ಅಂತ ಬಂದಾಗ ತಮ್ಮ ತಮ್ಮ ಬೆಂಬಲಿಗರಿಗೆ ಮಣೆ ಹಾಕಬೇಕು ಅಂತ ಈಗಾಗಲೇ ಕಾದು ಕುಳಿತಿದ್ದಾರೆ ಪಟ್ಟಿ ರೆಡಿ ಮಾಡಿಕೊಂಡು ಹೀಗಿರುವಾಗ ಯಾರಿಗೂ ಕೊಟ್ಟರೂ ಅಪಾಯ ತಪ್ಪಿದ್ದಲ್ಲ ಅವ್ರನ್ನ ಸೋಲಿಸೋದಕ್ಕೆ ಒಳೆ ಇಟ್ಕೊಳ್ಳೋದಕ್ಕೆ ಇನ್ನೊಂದು ಟೀಮ್ ರೆಡಿ ಆಗಿರುತ್ತೆ ಇದೇ ಕಾಂಗ್ರೆಸ್ಗಿರೋ ದೊಡ್ಡ ಸವಾಲು ಹಾಗಾಗಿ ಈಗ ದೊಡ್ಡ ಸೂತ್ರವೊಂದನ್ನು AICC ರೆಡಿ ಮಾಡಿದೆ ಅದೇನಪ್ಪ ಅಂತ ಕೇಳಿದ್ರೆ ವೆರಿ ಸಿಂಪಲ್ ಇಬ್ಬರ ಬೆಂಬಲಿಗರು ಇಲ್ಲಿ ಜಟಾಪಟಿಗೆ ಬೀಳೋದು ಬೇಕಾಗಿಲ್ಲ ಯಾಕಂದರೆ ಈ ಬೇರೆ ಕ್ಷೇತ್ರಗಳಲ್ಲಿ ಹಾಲಿ ಶಾಸಕರು ಎಲ್ಲಿಲ್ವೋ ಆ ಕ್ಷೇತ್ರಗಳಲ್ಲಿ ಟಿಕೆಟ್ ಕೊಡೋದು ಸುನಿಲ್ ಕಣಗೋಲು ಕಾಂಗ್ರೆಸ್ಗೆ ಚುನಾವಣಾ ಚಾಣಕ್ಯನಾಗಿ ರಾಜ್ಯಕ್ಕೆ ನೇಮಕ ಆಗಿರುವಂತಹ ಸುನಿಲ್ ಕಣಗೋಲು ಸರ್ವೆ ರಿಪೋರ್ಟ್ ಯಾರಿಗೆ ಅಂತ ಹೇಳ್ತಿದೆಯೋ ಅವರಿಗೆ ಟಿಕೆಟ್ ಅಂತ ಈಗ ಅಂತಿಮ ನಿರ್ಧಾರ ತಗೊಂಡಿರೋದು ಇಲ್ಲಿ ಸರ್ವೆ ಆಗುತ್ತೆ ಆಯಾ ನಾಯಕರು ಅವರವ್ರದ್ದೇ ಆದ ರಿಪೋರ್ಟು ಪಟ್ಟಿ ಎಲ್ಲ ರೆಡಿ ಮಾಡಿ ಕಳಿಸ್ಕೊಡ್ತಾರೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಅಳೆದು ತೂಗಿ ಚುನಾವಣಾ ಸಮಿತಿ ಕೊಡುವಂಥ 2-3 ಹೆಸರನ್ನು ಕೂಡ ಪರಿಗಣನೆಗೆ ತಗೊಂಡು ಕೊನೆಗೆ 3 ಸರ್ವೆಗಳನ್ನೇನು ಮಾಡಿದ್ದಾರೆ ಕೈ ಚಾಣಕ್ಯ ಆ 3 ಸರ್ವೆಗಳಲ್ಲಿ ಪಾಸಾಗಿರುವಂತಹ ಅವರು ಸೂಚಿಸುವಂಥ ಹೆಸರುಗಳನ್ನು ಮೊದಲ ಪ್ರಯಾರಿಟಿಯಲ್ಲಿ ಕನ್ಸಿಡರ್ ಮಾಡೋದಕ್ಕೆ ಈಗ ಲೆಕ್ಕಾಚಾರ ರೆಡಿಯಾಗಿದೆಯಂತೆ ಸೊ ಸಿದ್ದರಾಮಯ್ಯ ಬೇರೆ ಕ್ಷೇತ್ರಗಳಲ್ಲೂ ಕೂಡ ತನ್ನ ಕೈ ಮೇಲಾಗಿಸ್ಕೊಳ್ಳೋದಕ್ಕೆ ಏನು ಸರ್ಕಸ್ ಮಾಡ್ತಿದ್ದಾರೆ ಈ ಲೆಕ್ಕಾಚಾರಕ್ಕೆ ಖರ್ಗೆಯವರು ಈಗ ಬ್ರೇಕ್ ಹಾಕಿದಂತೆ ಕಂಡು ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಈ ಟಿಕೆಟ್ ವಾರಿ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಕಾದು ನೋಡೋಣ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಥ್ಯಾಂಕ್